ಕೆಪಿಸಿಸಿ ಕಚೇರಿಯಲ್ಲಿ ಓಬಿಸಿ ದೆಹಲಿಯಿಂದ ಆಗಮಿಸಿದ ಮುಖಂಡರು ಹಾಗೂ ರಾಜ್ಯಾಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಅವರು ತಮ್ಮ ಕಾರ್ಯಕರ್ತರಿಗೆ ಮುಂದಿನ ಲೋಕಸಭಾ ಚುನಾವಣೆ ಬಗ್ಗೆ ಕಾರ್ಯಾಗಾರ ನಡೆಯಿತು. ಈ ಸಂದರ್ಭದಲ್ಲಿ ರಾಜ್ಯದ ಓಬಿಸಿ ಮುಖಂಡರು ಭಾಗವಹಿಸಿದರು. ಡಿಸ್ಟ್ರಿಕ್ಟ್ ಸೇಲಿಗೆ ಬೂತ್ ಆರ್ ಬ್ಲಾಕ್ ತಕ್ ಹಮಾನೆ ಕಮ್ಮನೆ ಪ್ರೋಗ್ರಾಮ್ ಬನ್ನಾ ಉಸ್ಕೆ ಹಿಸಾಬ್ ಸೆನೆ ಲೋಗೋ ಲಗಾಯ ಆನೆ ವಾಲೆ ಚುನಾವ್ ಮೇಲೆ ರಾಹುಲ್ ಜಿ ಕಿಸ್ ತರಿಕೆ ಸೇ ಮಜಬೂತ್ ಕಿಯಾ ಜಾಯ್ ಕಾಂಗ್ರೆಸ್ ಪಾರ್ಟಿ ಕೋ ಕೈಸೆ ಮಜಬೂತ್ ಕಿಯಾ ಜಾಯ್ ಉಸ್ ಪೇ ಆಜ್ ಹಮಾರಿ ಪೂರಿ ಚರ್ಚಾ ಹುಯಿ ಹೈ. ತೋ ಓ ಬಿ ಸಿ ಕಿ ಭೂಮಿಕಾ ದೇಶ ಭರ ಮೇ ಆಂಕಡೋ ಕೆ ಹಿಸಾಬ್ ಸೇ ಜಾಯ್ ತೋ ಮೇರಾ ಮಾನ್ನಾ ಹೈ ಕಿ 60% ಸೇ ಊಪರ್ ಹೈ ಲೇಕಿನ್ ಉಸ್ಕಿ ಜೋ ಭೂಮಿಕಾ ಹೈ ವೋ ಬಿಖರಾವ್ ಕೆ ರೂಪ್ ಮೇ ಹೈ. ಹಮ್ ಚಾಹತೆ ಹೈ ಕಿ ವೋ ಸಂಗಠಿತ ಹೋ ಕೆ ಕಾಂಗ್ರೆಸ್ ಪಾರ್ಟಿ ಕಾ ಸಾಥ್ ದೇ ಜೈಸೆ ಕಿ ಓ ಬಿ ಸಿ ಜೋ ಹೈ ಟ್ರೆಡಿಷನಲ್ ವೋಟ್ ಕಾಂಗ್ರೆಸ್ ಕಾ ರಹಾ ಹೈ. ದೆಹಲಿಯಿಂದ ಬಂದಂಥ ವಾಸಯ್ಯ ಅವರು ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು. ಉದ್ಘಾಟನೆ ಆದ ನಂತರ 2019 ಲೋಕಸಭಾ ಚುನಾವಣಾ ಅಂಗವಾಗಿ ನಮ್ಮ ಪದಾಧಿಕಾರಿಗಳಿಗೆ ಯಾವ್ಯಾವ ರೀತಿ ಕೆಲಸ ಮಾಡಿ ಮುಂದೆ 2019 NDA ಸರ್ಕಾರವನ್ನು ಹೋಗಲಾಡಿಸಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಅಧ್ಯಕ್ಷ ಆಗಿರ್ತಕ್ಕಂಥ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ತರಲಿಕ್ಕೆ ಒಂದು ರೀತಿಯ ಕಾರ್ಯಾಗಾರವನ್ನು ಇವತ್ತು ಮಾಡಿರ್ತಕ್ಕಂಥದ್ದು ಶ್ಲಾಘನೀಯ. ಬೆಳಗಾವಿಯಿಂದ ಬಂದಿರೋದು, ನಾನು ರಾಜ್ಯದ ಉಪಾಧ್ಯಕ್ಷೆಯಾಗಿದ್ದೀನಿ KPCC OBC. ಸೊ ಇವತ್ತು ತುಂಬ ಒಳ್ಳೆಯ ಒಂದು ಮೆಸೇಜನ್ನು ನಮ್ಮ ಕಾಂಗ್ರೆಸ್ನ ಸೆಂಟ್ರಲ್ ಇದರಿಂದ ಇನ್ಚಾರ್ಜ್ ಆಗಿರೋ ಗೋಸ್ವಾಮಿ ಅವರು ನಮಗೆ ಕೊಟ್ಟಿದ್ದಾರೆ. ಅದೇ ಥರನಾಗಿ ಮುಂದಿನ ನಮ್ಮ ಕಾರ್ಯಾಚರಣೆಗಳು, ಮುಂದಿನ ಬರೋ ಇಲೆಕ್ಷನ್ಗೆ ನಾವು ಯಾವ ಥರ ರೆಡಿ ಆಗಬೇಕು, ಯಾವ ಥರ ಕೆಲಸಗಳನ್ನು ಮಾಡಬೇಕು ಅನ್ನೋ ಆದೇಶವನ್ನು ನೀಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾದಂಥ MD ಲಕ್ಷ್ಮೀನಾರಾಯಣ ಅಣ್ಣಯ್ಯಜಿ ಕೂಡ ನಮ್ಮ ಜೊತೆಗಿದ್ದು ಅವರು ಯಾವ ಒಂದು ಮಾರ್ಗದರ್ಶನದಲ್ಲಿ ನಾವು ಏನು ಮಾಡಬೇಕು ಅನ್ನೋ ಅವ್ರು ಹೇಳ್ತಾರೋ ಆ ಥರ ನಾವು ಮಾಡಬೇಕು ಅನ್ನೋ ಒಂದು ನಿರ್ಣಯವನ್ನು ನಾವು ಇವತ್ತು ತಗೊಂಡಿದ್ದೀವಿ. ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಒಂದು ಕಾರ್ಯತಂತ್ರಗಳನ್ನ ಯಾವ ರೀತಿ ರೂಪಿಸಬೇಕು, ಬರ್ತಕ್ಕಂಥ ಒಂದು 28 ಲೋಕಸಭಾ ಚುನಾವಣೆಯಲ್ಲೂ ಸಹ ತುಂಬ ಕನಿಷ್ಠ ಪಕ್ಷ ಒಂದು 20 ಕ್ಷೇತ್ರದಲ್ಲಿ ನಮ್ಮ ಮೈತ್ರಿ ಸರ್ಕಾರ ಮಾಡಿರ್ತಕ್ಕಂಥ ಎಲ್ಲ ಒಳ್ಳೆಯ ಕೆಲಸಗಳನ್ನ ಜನರಿಗೆ ಒಂದು ತಲುಪುವಂಥ ಒಂದು ಕೆಲಸನ ಒಂದು ಮಂಚೂರಿನಲ್ಲಿ ಮಾಡುವಂಥ ಒಂದು ಅಭಿವೃದ್ಧಿ ಮಾಡಿರ್ತಕ್ಕಂಥ ಒಂದು ಎಲ್ಲ ಕೆಲಸ ಕಾರ್ಯಗಳನ್ನೆಲ್ಲ ಒಂದು ಜನರಿಗೆ ಒಂದು ತಲುಪಿಸುವಂಥ ಒಂದು ನಿಟ್ಟಲ್ಲಿ ಆ ಒಂದು ಕಾರ್ಯಕರ್ತರಿಗೆಲ್ಲ ಉತ್ತೇಜನವನ್ನು ಕೊಟ್ಟು ಮಾತನಾಡಿರ್ತಕ್ಕಂಥದ್ದೆಲ್ಲ ಒಂದು ಸನ್ಮಾನ ಶ್ರೀ MD ಲಕ್ಷ್ಮೀನಾರಾಯಣ ಅವರಿಗೆ ಭಾಳ ಗೌರವಪೂರ್ವಕವಾಗಿರ್ತಕ್ಕಂಥ ಒಂದು ಅಭಿನಂದನೆಯನ್ನು ಸಲ್ಲಿಸ್ತಾ ಈ ಅಧ್ಯಕ್ಷರ ಆದೇಶದ ಮೇರೆಗೆ ಈ ದಿನ ರಾಜಕಾರಣಿ ಸಭೆಯನ್ನು ಕರೆಯಲಾಗಿತ್ತು. ಈ ಸಭೆಯಲ್ಲಿ ಸಾಮಾನ್ಯವಾಗಿ ಎಲ್ಲ ಕರ್ನಾಟಕದ ಎಲ್ಲ ಮೂಲಗಳಿಂದ ಬಂದಂಥ ನಮ್ಮ ಪದಾಧಿಕಾರಿಗಳು, ನಮ್ಮ ಸಹೋದ್ಯೋಗಿ ಪದಾಧಿಕಾರಿಗಳು ಇಲ್ಲೇ ಇದ್ದಾರೆ, ನಮ್ಮ ಜನರಲ್ ಸೆಕ್ರೆಟರಿಯವರು, ಉಪಾಧ್ಯಕ್ಷರು ಎಲ್ಲ ಇದ್ದಾರೆ, ಇವರೆಲ್ಲ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಈ ಸಭೆಯನ್ನು ಯಶಸ್ವಿಯಾಗಿ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಿದ್ದೀವಿ. ಏನು ವಿಶೇಷವಾಗಿ ದೆಹಲಿಯಿಂದ ಬಂದ ಬೋಸಾಯಿನವರು ಅಂತೇಳಿ ನಮ್ಮ ಕಾರ್ಯಕಾರಿಣಿ ಸಭೆಗೆ ಅವರು ಬಂದಿದ್ದು ಹೆಚ್ಚಿನ ಮಹತ್ವವನ್ನು ಕೊಡಲಾಗಿತ್ತು. ಜೊತೆಗೆ ಮುಂದೆ ನಡೆಯತಕ್ಕಂಥ ಚುನಾವಣೆಯಲ್ಲಿ ಮುಂದೆ ಮುಂಬರುವ ಚುನಾವಣೆಗೆ ನಾವು ರೆಡಿಯಾಗುವಂಥ ವ್ಯವಸ್ಥೆನ ನಾವು ತಂದ್ಕೋಬೇಕು ಅನ್ನೋ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. OBC ವೈಸ್ ಪ್ರೆಸಿಡೆಂಟ್ ಕರ್ನಾಟಕ ಸ್ಟೇಟ್ OBC ವೈಸ್ ಪ್ರೆಸಿಡೆಂಟ್ ಗುಂಡಪ್ಪ ಅಂತ. ನಾನು ಈ ರಾಜ್ಯದಲ್ಲಿ OBC ಭಾಳ ಸ್ಟ್ರಾಂಗ್ ಆಗಿದೆ, ನಮ್ಮ OBC ಕಾಂಗ್ರೆಸ್ ಗೆಲ್ತಾ ಇರೋದು ಇವತ್ತವರೆಗೂ. ನಮ್ಮ ಜಿಲ್ಲೆಯಲ್ಲಿ ಕೋಲಾರ ಜಿಲ್ಲೆಯಲ್ಲಿ ಇವತ್ತಿಗೂ MP ಏಳು ಸರಿ ಗೆದ್ದಿದ್ದಾರೆ KH ಮುನಿಯಪ್ಪನವರು. ಈಗ 8ನೇ ಸರಿ ಗೆಲ್ಲಿಸ್ತಾ ಇದ್ದೀವಿ. ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ, OBC ಫುಲ್ ಸಪೋರ್ಟ್ ಕಾಂಗ್ರೆಸ್ಗಿದೆ. ನಾವು ಕಂಪ್ಲೀಟಾಗಿ ಕಾಂಗ್ರೆಸ್ಗೆ ನಿಯಮವಾಗಿ ನಡ್ಕೊತಾ ಇದ್ದೀರಿ. OBC ಅವ್ರಿಗೆ ಇನ್ನೂ ಒಳ್ಳೆ ಸರ್ಕಾರದಿಂದ ಒಳ್ಳೆ ಸವಲತ್ತುಗಳು ಕೊಡಬೇಕು, OBC ಅವ್ರಿಗೆ ಒಳ್ಳೆ ಪೋಸ್ಟ್ಗಳು ಕೊಡಬೇಕಂತ ಸರ್ಕಾರನ ಒತ್ತಾಯ ಮಾಡ್ತಾ ಇದ್ದೇವೆ. ಇದು ಮುಂದೆ